Hello guys, welcome back to my YouTube channel. ಇವತ್ತು ಕೂರ್ಗ್ ಸ್ಪೆಷಲ್ ಕಡುಬು ರೆಸಿಪಿ ತೋರಿಸ್ತೀನಿ ಬನ್ನಿ. ಅಮ್ಮ ಬೆಳಗ್ಗೆನೇ ಕಡುಬು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಈ ಅಕ್ಕಿ ತರಿ ಮಾಡ್ಕೊಳ್ಳೋದು ತುಂಬಾನೇ ಈಜಿ. ಅಕ್ಕಿನ ತೊಳೆದು ಬಿಟ್ಟು ಒಣಗಿಸಿ ಅದನ್ನ ಮಿಕ್ಸಿಲಿ ಪೌಡರ್ ಮಾಡ್ಕೊಂಡ್ರೆ ಸಾಕು. ಮೀಡಿಯಂ ರವೆ ಸೈಜ್ ಆದರೆ ಸಾಕು, ಪರ್ಫೆಕ್ಟ್ ಆಗಿರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ಆ್ಯಂಡ್ ನೋಡಿ, ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದಾರೆ. ಇದು ಒಂದು 5 ರಿಂದ 6 ಲೋಟ ನೀರು ಹಾಕಿದ್ದಾರೆ ಒಂದು ಪಾತ್ರೆಗೆ. ಆ್ಯಂಡ್ ಹರಳುಪ್ಪು ಹಾಕ್ತಾ ಇದ್ದಾರೆ. ಉಪ್ಪು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೇಕು. ಆ್ಯಂಡ್ ಅದಕ್ಕೆ ಜೀರಿಗೆ 1½ ಸ್ಪೂನ್ ಹಾಕಿದ್ರು. ಆ್ಯಂಡ್ ಕಡಲೆಬೇಳೆ ಒಂದು ಸ್ವಲ್ಪ ಹಾಕ್ತಾ ಇದ್ದಾರೆ. ಇದೆಲ್ಲ ಬಾಯಿಗೆ ಸಿಗ್ತಾ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡುಬುದು. ಅದಕ್ಕೋಸ್ಕರ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈಗ ಕುದ್ದ ಮೇಲೆ ಅಮ್ಮ ಕಾಯಿ ಹಾಕ್ತಾ ಇದ್ದಾರೆ. ಕಾಯಿನ ತುರಿದು ಅದರೊಳಗೆ ಹಾಕ್ತಿದ್ದಾರೆ. ಕಾಯಿ ಬಂದು ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಕಾಯಿ ಇಲ್ಲದೇನೂ ಮಾಡ್ತಾರೆ ಅಮ್ಮ, ಕಾಯಿ ಇದ್ರೇನೂ ಹಾಕ್ತಾರೆ. ಕಾಯಿ ಹಾಕಿದ್ರೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ. ಆ್ಯಂಡ್ ಕಾಯಿ ಹಾಕಿದ್ಮೇಲೆ ಅದು ಚೆನ್ನಾಗಿ ಕುದಿಬೇಕು. ನಮ್ಮನೆಗಳಲ್ಲಿ ತುಂಬ ಜಾಸ್ತಿ ಕಡುಬು ಯಾವಾಗಲೂ ವೀಕ್ಲಿ ಟ್ವೈಸ್ ಮಾಡೇ ಮಾಡ್ತಾರೆ. ನಿಮ್ಮ ಕಡೆ ಎಲ್ಲ ಕಡುಬು ಮಾಡ್ತಾರಾ ಏನು ಅಂತ ಕಮೆಂಟ್ ಮಾಡಿ. ಸಾಮಾನ್ಯ ಕೂರ್ಗು, ಸಕಲೇಶ್ಪುರ, ಶ್ರೀನಿವಾಸದ ಆ ಸೈಡ್ ಅವರೆಲ್ಲ ಮಲೆನಾಡು ಸೈಡಲ್ಲಿ ಕಡುಬು ಫೇಮಸ್ಸು. ನೋಡಿ, ಈಗ ಕುದೀತಾ ಇದೆ ನೀರು. ಈಗ ಚೆನ್ನಾಗಿ ಕುದಿವಾಗ ತರಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಹಿಟ್ಟು ತಿರುಗಿಸ್ತಾರಲ್ಲ ಆ ಕೋಲಲ್ಲಿ ಅಮ್ಮ ತಿರುಗಿಸ್ತಾ ಇದ್ದಾರೆ. ಆ್ಯಂಡ್ ಅದೇ ಕೋಲು ಆಗಬೇಕು ಅಂತೇನಿಲ್ಲ, ಸೌಟಲ್ಲಿ ಬೇಕಾದ್ರೆ ತಿರುಗಿಸ್ಬೋದು. ನಮ್ಮ ಮೈಸೂರು ಸೈಡಲ್ಲೆಲ್ಲ ಕಡುಬು ಅಷ್ಟು ಗೊತ್ತಿಲ್ಲ, ಕೂರ್ಗ್ ಸೈಡಿಂದ ಬಂದಿರೋರು ಅಷ್ಟೇ ಜಾಸ್ತಿ ಮಾಡ್ತಾರೆ. ಇನ್ನು ಪ್ರಾಪರ್ ಮೈಸೂರವರು, ಮೈಸೂರು ಸರೌಂಡಿಂಗ್ ಅವರೆಲ್ಲ ಅಷ್ಟು ಕಡುಬು ಗೊತ್ತಿಲ್ಲ. ಮೇನ್ಕನ್ ಫ್ರೆಂಡ್ ಬಂದಿಲ್ಲಲ್ಲ ನಮ್ಮ ಮನೆಗೆ, ಅವಳಿಗೂ ಅಷ್ಟೇ ಕಡುಬು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅವಳಿಗೂ ಫಸ್ಟ್ ಟೈಮ್ ಅವಳು ಟೇಸ್ಟ್ ಮಾಡಿದ್ದು ಅಂತ ಹೇಳ್ತಿದ್ಲು. ಆ ತರಿ ಹಾಕಿದ್ಮೇಲೆ ತೆಳ್ಳಗಿತ್ತದು. ನಾನು ಅಮ್ಮ ಇನ್ನೊಂದು ಸ್ವಲ್ಪ ಹಾಕು ಅಂತ ಹೇಳಿದ್ರೆ ಅಮ್ಮ ಹೇಳಿದ್ರು ಇಲ್ಲ ಅದು ಗಟ್ಟಿ ಆಗುತ್ತೆ ನೋಡಬೇಕಿದ್ರೆ, ಇಷ್ಟೊಂದು ತೆಳ್ಳಗಿದೆಯಲ್ಲ ಅನಿಸ್ತಿತ್ತು ನನಗೇನೆ. ಆಮೇಲೆ ಅದು ಒಂದು ಸ್ವಲ್ಪ ಹೊತ್ತು ಹಿಂಗೆ ತಿರುಗಿಸ್ಬಿಟ್ಟು ಗಂಟಾಗ್ದಂಗೆ ತಿರುಗಿಸ್ತಾ ಇರಬೇಕು. ತಿರುಗಿಸಾದ್ಮೇಲೆ ಅದನ್ನ ಮುಚ್ಚಿ ಅದು ಹಾರುತ್ತಲ್ಲ ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. 2 ಮಿನಿಟ್ಸ್ ಆದಮೇಲೆ ಅದು ನೋಡಿ ಗಟ್ಟಿ ಬಂದಿತ್ತು. ಅದು ನೋಡಿ ಈ ರೀತಿ ಬಂದಿದೆ. ಇದನ್ನ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು 1 ಮಿನಿಟ್ ಬೇಯಿಸಿದ್ರೆ ಸಾಕು. ಏಕೆಂದರೆ ಮತ್ತೆ ನಾವು ಅದನ್ನ ಸ್ಟೀಮಲ್ಲಿ ಬೇಯಿಸ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹಿಂಗೆ ತಿರುಗಿಸ್ಬಿಟ್ಟು ನೀಟಾಗಿ ನೋಡಿ. ತಿರುಗ್ಸೋಕ್ಕೆ ನನಗೆ ಆಗ್ತಾಯಿಲ್ಲ, ಅಮ್ಮ ತಿರುಗಿಸ್ತಾರೆ ನೋಡಿ. ಅಮ್ಮ ನೀಟಾಗಿ ತಿರುಗಿಸ್ತಾರೆ, ಅವರಿಗೆ ಮಾಡೋ ಅಭ್ಯಾಸ ಇದೆ. ಬಿಸಿ ಇದ್ದರೂ ಮುಟ್ತಾರೆ ಅವರು, ನಮಗೆಲ್ಲ ಬಿಸಿಯೆಲ್ಲ ಮುಟ್ಟಿ ಅಭ್ಯಾಸ ಇಲ್ಲ. ಇದೇ ಪಾತ್ರೆಯಲ್ಲಿ ನಾವು ಕಡುಬು ಮಾಡೋದು, ಇದೇ ಕಡುಬು ಪಾತ್ರೆ. ಆ್ಯಂಡ್ ಇದು ತಗೊಂಡು 35 ವರ್ಷ ಆಗಿದೆ. ನಮ್ಮಮ್ಮ ಅವ್ರ ಮದುವೆ ಆದಾಗ ಸ್ಟಾರ್ಟಿಂಗ್ ತೊಗೊಂಡಿದ್ದಂತೆ. ಇದಕ್ಕೆ ನೋಡಿ 2 ಲೋಟ ನೀರು ಹಾಕ್ಬಿಟ್ಟು ಅದ್ರದ್ದು ಅಟ್ಟು ಇಟ್ಬಿಟ್ಟು ಅದನ್ನ ಕ್ಲೋಸ್ ಮಾಡಬೇಕು. ನೀರು ಕುದಿಯಕ್ಕೆ ಬಿಡಬೇಕು. ನೀರು ಕುದ್ದ ಮೇಲೆ ಆಮೇಲೆ ಹಾಕೋದು ಕಡುಬುನ. ನಮ್ಮಮ್ಮ ತುಂಬ ಫಾಸ್ಟಾಗಿ ಕಡುಬು ಮಾಡ್ತಾರೆ. ನಮ್ಮ ನೋಡಿ ಎಷ್ಟು ಫಾಸ್ಟಾಗಿ ಉಂಡೆ ಮಾಡ್ತಾರೆ ಅಂತ. ನಮಗಷ್ಟು ಫಾಸ್ಟಾಗಿ ಮಾಡೋಕ್ಕೆ ಬರಲ್ಲ. ಮತ್ತು ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಬೇಕಿದು, ತಣ್ಣಗಾಗಕ್ಕೆ ಬಿಡಬಾರ್ದು. ಸೊ ಒಂದು ತಟ್ಟೆಗೆ ಸ್ವಲ್ಪ ತೆಗೆದಿಟ್ಕೊಂಡು ಸ್ವಲ್ಪನೇ ತಣ್ಣೀರು ಹೆಚ್ಕೊಂಡು ಉಂಡೆ ಮಾಡ್ತಾರೆ. ಆ್ಯಂಡ್ ನಾನು ಟ್ರೈ ಮಾಡಿದೆ, ನಾನು ಸ್ವಲ್ಪ ಉಂಡೆ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಟ್ಟೆ ಅಮ್ಮಂಗೆ. ಬಟ್ ಅಮ್ಮ ಮಾಡ್ತಾರಲ್ಲ ಆ ಥರ ಪರ್ಫೆಕ್ಟ್ ಶೇಪ್ ಬರಲ್ಲ. ಬಟ್ ಮಾಡ್ತೀನಿ, ಮಾಡ್ದಂಗೆ ಏನಿಲ್ಲ. ಮೈಸೂರಲ್ಲೂ 1-2 ಸತಿ ಮಾಡಿದ್ದೀನಿ ನಾನು ಕಡುಬುನ. ನಮ್ಮ ಮನೆಗಳಲ್ಲಿ ನಮ್ಮಮ್ಮಂಗೆ ತುಂಬ ಈಸಿ ಅನ್ನಂಗೆ ಕಡುಬು. ಏಕೆಂದರೆ ಅವರು ಜನ ಜಾಸ್ತಿ ಇದ್ದಾಗ, ರಿಲೇಟಿವ್ಸ್ ಎಲ್ಲ ಬಂದಾಗ ಜಾಸ್ತಿ ಕಡುಬು ಮಾಡ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಕಡಿಮೆ ಕಡುಬು ಮಾಡೋದಿಲ್ಲ. ಮಾಡಿದ್ರು ಅದೇ ಗೌರಿ ಗಣೇಶ ಹಬ್ಬದಲ್ಲಿ ಮಾಡ್ತಾರಲ್ಲ ಅದೇ ಕಡುಬು. ಅದು ಈ ಥರ ಉಂಡೆ ಕಡುಬು ಮಾಡಲ್ಲ. ನಮ್ಮ ಕುಶಾಲನಗರ ಮನೇಲಿ ಕಡುಬುನ 2-3 ಥರದ್ರಲ್ಲಿ ಮಾಡ್ತಾರೆ. ಸೂಸ್ಲು ಕಡುಬು ಅಂತ ಮಾಡ್ತಾರೆ, ಇದು ಮಾಡ್ತಾರೆ, ಮತ್ತು ಅರಿಶಿಣದೆಲೆ ಕಡುಬು ಮಾಡ್ತಾರೆ. ಅದಂತೂ ನನಗೆ ಸಖತ್ ಇಷ್ಟ. ಇಲ್ಲಿ ನಮ್ಮ ಅತ್ತೆ ಮನೆ ಇವ್ರಿಗೆ ಯಾರಿಗೂ ಅದು ಇಷ್ಟ ಆಗಲ್ಲ, ಸೊ ಇವ್ರು ಯಾರೂ ಮಾಡಲ್ಲ. ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೊಂಡು ಆಮೇಲೆ ಅದು ನೀರು ಕುದ್ದಿರುತ್ತಲ್ಲ ಅದರೊಳಗೆ ಹಿಂಗೆ ಜೋಡಿಸ್ಬೇಕು. ನೀಟಾಗಿ ಅದು ಜೋಡಿಸ್ಬಿಟ್ಟು ಒಂದು ಸತಿ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ನೀಟಾಗಿ ಬೆಂದಿರುತ್ತೆ ಅದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆಂದ ತಿನ್ನೋಕ್ಕೆಂತೂ ಕಡುಬು. ಇದೇ ಥರ ಕಡುಬು ಪಾತ್ರೆನೇ ಆಗಬೇಕು ಅಂತೇನಿಲ್ಲ. ಕಡುಬು ಮಾಡೋಕ್ಕೆ ಸ್ಟೀಮ್ ಪಾತ್ರೆಗಳು ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು, ಅದರಲ್ಲೂ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ಅಮ್ಮ ಹೈ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬೇಯಿಸ್ತಾರೆ. ನೋಡಿ ಈಗ ಪರ್ಫೆಕ್ಟಾಗಿ ಕಡುಬು ರೆಡಿಯಾಗಿದೆ. ಆ್ಯಂಡ್ ನೋಡಿ ಇದು ನೀರನ್ನು ಮುಟ್ಬಿಟ್ಟು ಹಿಂಗೆ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಕಡುಬು ತುಂಬಾ ಯಮ್ಮಿಯಾಗಿತ್ತು. ಕಡುಬು ರೆಸಿಪಿ ನಿಮ್ಗಳಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಕಡುಬುನ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.